ಕೋಲಾರ ತಾಲೂಕಿನ ಮದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟರತ್ನಮ್ಮ ಕಾಂಟ್ರಾಕ್ಟರ್ ಗೆ ಫೋನ್ ನಲ್ಲಿ ಆವಾಸ್ ಹಾಕಿದ್ದಾರೆ ವೆಲಗರ ಬುರ್ರೆ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕಾಮಗಾರಿ ಮಾಡುತ್ತಿರುವ ಪವನ್ ಕುಮಾರ್ ಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ವೆಂಕಟರತ್ನಮ್ಮ ನಿಂದಿಸಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ರೈತ ಯುವಕರು ನಮ್ಮನ್ನ ಮದುವೆ ಆಗೋಕೆ ಯಾರು ಮುಂದೆ ಬರ್ತಿಲ್ಲ ನಮಗೆ ಮದುವೆ ಮಾಡಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಲಕ್ಷ್ಮಗೊಂಡನಹಳ್ಳಿ ತಿಪಟೂರು ತಾಲೂಕಿನ ತಿಮ್ಲಾಪುರ ಗ್ರಾಮದ ರೈತ ಯುವಕರು ನಾವು ರೈತರಾಗಿರೋದ್ರಿಂದ ನಮಗೆ ಎಲ್ಲೂ ವಧು ಸಿಗ್ತಾ ಇಲ್ಲ ರೈತ ಯುವಕರನ್ನ ಮದುವೆ ಆಗಲು ವಧುಗಳು ಮುಂದೆ ಬರ್ತಿಲ್ಲ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪತ್ರ ಬರೆದು 7 ಜನ ಯುವಕರು ಕಳುಹಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಕುಂದೂರಿನಲ್ಲಿ ಸಿಎಂ ನೋಡಲು ಬಂದ ಬಾಲಕನಿಗೆ ಪೊಲೀಸ್ ಹಲ್ಲೆ ಮಾಡಿರುವ ಪ್ರಕರಣ ಕುರಿತಂತೆ 11 ವರ್ಷದ ಬಾಲಕ ನಿತಿನ್ ಮನೆಗೆ ಬಂದಿಲ್ಲ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ನೋಡಲು ನಿತಿನ್ ಬಂದಿದ್ದ ಅಡ್ಡಾದಿಡ್ಡಿ ಓಡಾಟ್ಯ ಅಂತ ಎಎಸ್ಐ ತಲೆ ಹೊಡೆದಿದ್ದಾರೆ ಈ ವೇಳೆ ರಕ್ತ ಸುರಿಸಿಕೊಂಡು ನಿತಿನ್ ಅಳ್ತಾ ಹೊರ ನಡೆದಿದ್ದ ಆದರೆ ಬಾಲಕ ಮನೆಗೆ ಬಂದಿಲ್ಲ ಅಂತ ತಾಯಿ ಮಂಗಳ ಕಣ್ಣೀರ್ ಹಾಕ್ತಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಬೈಕ್ ಸವಾರಿ ಮಾಡಿಕೊಂಡು ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಡಿಸಿಎಸ್ ವಿಕಾಸ್ ಕಿಶೋರ್ ಜಿಲ್ಲಾ ಪಂಚಾಯತಿ ಸಿಇಒ ಫೌಜಿಯಾ ತರನ್ನು ಬೈಕ್ ಸವಾರಿ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಿನಿಂದ ಬಸ್ ಕಾಣದ ಗುಳದಳ್ಳಿ ಗ್ರಾಮದಲ್ಲಿ ಡಿಸಿ ವಾಸ್ತವ್ಯ ಹೂಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಎಸಿ ಡಿವೈಎಸ್ಪಿ ಸಾಥ್ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ತಾಲೂಕಿನ ಕಗ್ಗಳದ ಹುಂಡಿ ಬಳಿ ಚೆಂಡು ಮಲ್ಲಿಗೆ ಕಾರ್ಖಾನೆಯ ದುರ್ವಾಸನೆಯಿಂದ ಜನರಿಗೆ ತೊಂದರೆಯಾಗ್ತಾ ಇದೆ ಚೀನಾ ಮೂಲದ ಕಾರ್ಖಾನೆಯಿಂದ ದುರ್ನಾತ ಹೊರಬರ್ತಾ ಇದ್ದು ಜನರಿಗೆ ಉಸಿರಾಡಲು ಸಮಸ್ಯೆ ಆಗ್ತಾ ಇದೆ ಸುತ್ತಮುತ್ತಲ 8ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೆಟ್ಟ ವಾಸನೆ ವ್ಯಾಪಿಸಿದೆ ಜನರ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರ್ತಾ ಇದೆ ಅಲ್ಲದೆ ಪರಿಸರ ಮಾಲಿನ್ಯ ಅಂತರ್ಜಲ ಕಲುಷಿತ ರೈತರ ಬೆಳೆಗೆ ಹಾನಿಯಾಗ್ತಾ ಇದ್ರು ಪರಿಸರ ಇಲಾಖೆ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಕಟ್ಟಡಗಳು ನೆಲಕ್ಕುರುಳ್ತಾ ಇವೆ ಪುಲಕೇಶಿ ನಗರದ ಕಮರ್ಷಿಯಲ್ ಸ್ಟ್ರೀಟ್ನ ಮುಖ್ಯ ರಸ್ತೆಯಲ್ಲಿದ್ದ ಹಳೆ ಕಟ್ಟಡದ ಗೋಡೆ ಕುಸಿದಿದೆ ನೆನೆಯಿಂದ ಹಂತಹಂತವಾಗಿ ಕಟ್ಟಡ ಕುಸಿತಾ ಇದ್ದು ಮುನ್ನೆಚ್ಚರಿಕೆಯಾಗಿ ಅಕ್ಕಪಕ್ಕದ ಅಂಗಡಿಗಳನ್ನು ಖಾಲಿ ಮಾಡಿಸಲಾಗ್ತಾ ಇದೆ ಈ ಹಿಂದೆಯೇ ಅಂಗಡಿ ಮುಂಗಟ್ಟುಗಳನ್ನು ಖಾಲಿ ಮಾಡುವಂತೆ ಬಿಬಿಎಂಪಿ ಸೂಚನೆ ನೀಡಿದ್ರೂ ಕ್ಯಾರೆ ಎಂದಿರಲಿಲ್ಲ ಇದೀಗ ಕಟ್ಟಡ ಕುಸಿತ ಇರುವ ಸುತ್ತಮುತ್ತಲ ಜಾಗವನ್ನು ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ ಬೆಂಗಳೂರಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಡ ಕುಸಿಯುವ ಹಂತದಲ್ಲಿದೆ ಬಿನ್ನಿ ಮಿಲ್ನಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ನ ಬಿ ಬ್ಲಾಕ್ ಈಗಾಗಲೇ ಬಲಭಾಗಕ್ಕೆ ವಾಲಿದ್ದು ಅಕ್ಕಪಕ್ಕದ ಕಟ್ಟಡಗಳಿಗೂ ಅಪಾಯ ತಂದೊಡ್ಡಿದೆ 3 ವರ್ಷದ ಹಿಂದಿನ ಕಟ್ಟಡ ಕಳಪೆ ಕಾಮಗಾರಿಯಿಂದಾಗಿ ವಾಲ್ತಾ ಇದೆ ಎನ್ನಲಾಗಿದೆ ಸದ್ಯ ಬಿ ಬ್ಲಾಕ್ನ 36 ಕುಟುಂಬಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ ವಾರ್ಡ್ ನಂಬರ್ 13ರಲ್ಲಿ ಬಿಬಿಎಂಪಿ ನಿರ್ಮಿಸಿದ್ದ ಪಾರ್ಕ್ನ ಗೋಡೆ ಕುಸಿದಿದೆ 25 ಅಡಿ ಎತ್ತರದ ಪಾರ್ಕ್ನ ಗೋಡೆ ಕುಸಿದಿದ್ದು ಇದಕ್ಕೆಲ್ಲ ಕಳಪೆ ಕಾಮಗಾರಿಯೇ ಕಾರಣ ಅಂತ ಆರೋಪ ಮಾಡಲಾಗಿದೆ ಟೆಂಡರ್ ಕರೆಯದೆ ಮಾಜಿ ಕಾರ್ಪೊರೇಟರ್ ಲೋಕೇಶ್ ಅಭಿವೃದ್ಧಿ ಕಾಮಗಾರಿ ಮಾಡಿದ್ರು ಅನ್ನೋ ಆರೋಪ ಇದೆ ಆಗಸ್ಟ್ ತಿಂಗಳಿನಲ್ಲಷ್ಟೇ ಪಾರ್ಕ್ ಗೋಡೆಯನ್ನು ಉದ್ಘಾಟನೆ ಮಾಡಲಾಗಿತ್ತು ಇದಾಗಿ 6 ತಿಂಗಳು ಕಳೆಯೋದ್ರೊಳಗೆ ಪಾರ್ಕ್ ಗೋಡೆ ನೆಲ ಕಚ್ಚಿದೆ ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ